ನಮಸ್ಕಾರ ಚಿತ್ರರಸಿಕರ ಪಾಲಿನ ಮೆಚ್ಚಿನ ಸರಣಿ ಇದು ಸಿರಿ ಕನ್ನಡ ವಾಹಿನಿ ಅರ್ಪಿಸುತ್ತಿರುವಂತಹ ಸಿಂಪಲ್ ಆಗೊಂದು ಸಿನಿಮಾ ಕಥೆ ಇವತ್ತಿನ ಈ ಸಂಚಿಕೆ ಅವರಿಗಾಗಿ ಸಲ್ಲುತ್ತಿದೆ ಅವರಿಗೆ ಈ ಸಂಚಿಕೆಯ ಮುಖೇನ ಸಿರಿ ಕನ್ನಡ ವಾಹಿನಿ ತನ್ನ ನಮನವನ್ನು ತನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದೆ ಪುಟ್ಟ ಬಾಲಕಿಯಾಗಿದ್ದಾಗ ಒಮ್ಮೆ ಎನ್ ಟಿ ರಾಮ್ರಾವ್ ಅವರನ್ನು ಈ ಮಗು ಭೇಟಿಯಾಗುವಂಥ ಅವಕಾಶ ಲಭ್ಯವಾಗಿತ್ತು ಆಗ ದಿಗ್ಗಜ ಎನ್ ಟಿ ರಾಮ್ರಾವ್ ಮುದ್ದಾದ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡಿ ಪುಟ್ಟ ಏನಾಗಬೇಕು ಅಂತ ಆಸೆ ಮುಂದೆ ಅಂತ ಕೇಳಿದಾಗ ಆ ಮಗು ಹೇಳಿತು ನಿಮ್ಮ ಜೊತೆ ನಾಯಕಿ ಆಗ್ತೀನಿ ಅಂತ ಸುತ್ತ ಇರೋರೆಲ್ಲ ನಕ್ಬಿಟ್ರು ಆದರೆ ಆ ಮಗುವಿನ ಮಾತು ಮುಂದೆ ನಿಜವಾಯಿತು ವೀರುನಿ ಕಥಾ ಅನ್ನುವಂತಹ ಚಿತ್ರದಲ್ಲಿ ಎನ್ ಟಿ ರಾಮ್ರಾವ್ ಅವರಿಗಾಗಿ ನಾಲ್ಕು ನಾಯಕಿಯರು ನಾಲ್ಕನೇ ನಾಯಕಿಯ ಪಾತ್ರವನ್ನು ಇದೇ ಮಗು ಆಗ ಕಿಶೋರಿಯಾಗಿ ವಹಿಸ್ತು ಯಾರ ಕುರಿತು ಮಾತು ಯಾರಿಗೆ ನಮನ ಅವರೇ ಅಭಿನಯ ಶಾರದೆ ಜಯಂತಿ ಅಭಿನಯ ಶಾರದೆ ಜಯಂತಿ ಕನ್ನಡ ಸಿನಿಮಾ ರಂಗ ಕಂಡ ಮೋಸ್ಟ್ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ನಟಿ ಅಣ್ಣವರೊಟ್ಟಿಗೆ ಮೂವತ್ನಾಲ್ಕು ಸಿನಿಮಾಗಳಲ್ಲಿ ಮಿಂಚಿದ ಜಯಂತಿ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಚಿತ್ರರಸಿಕರ ಮನಸ್ಸು ಗೆದ್ದವರು ಇಂದಿಗೂ ಚಿತ್ರದುರ್ಗದ ಓಬವ್ವ ಎಂದರೆ ಜಯಂತಿಯವರನ್ನೇ ನೆನೆಯುವಷ್ಟರ ಮಟ್ಟಿಗೆ ಅಭಿನಯ ಪ್ರತಿಭೆ ಮೆರೆದವರು ತಮ್ಮ ನಟನೆಗೆ ರಾಜ್ಯ ಪ್ರಶಸ್ತಿ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು ರಾಷ್ಟ್ರ ಮನ್ನಣೆ ಪಡೆದ ನಟಿ ನಮ್ಮನ್ನೆಲ್ಲ ಅಗಲಿರೋದು ನಿಜಕ್ಕೂ ವಿಷಾದಕರ ಾಗ ಒಂದು ಸಿನಿಮಾ ಕಥೆ ಜಯಂತಿಯವರಿಗೊಂದು ನಮನ ಆರು ಭಾಷೆಗಳು ಐನೂರಕ್ಕೂ ಮಿಕ್ಕು ಚಿತ್ರಗಳು ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಹಲವು ಹತ್ತು ಬಿರುದುಗಳು ಜೊತೆಗೆ ಅಪ್ರತಿಮ ಚೆಲುವು ಅಭಿಜಾತ ಕಲಾವಿದೆ ಅನ್ನುವಂಥ ಮನ್ನಣೆ ಸಹಜ ಅಭಿನಯ ಎಲ್ಲ ಬಗೆಯ ಸವಾಲೆಸುವಂಥ ಪಾತ್ರಗಳಿಗೂ ಸಹ ತುಂಬು ಜೀವಂತಿಗೆ ತುಂಬಿದಂಥ ನಟಿಮಣಿ ಎಲ್ಲದರ ಮೂರ್ತ ರೂಪವೇ ಅಭಿನಯ ಶಾರದೆ ಜಯಂತಿ ಜಯಂತಿ ಬಹುಶಃ ಅವರು ಜನ್ಮ ತಳೆದದ್ದೇ ಕಲಾ ಲೋಕಕ್ಕಾಗಿ ರಸಿಕರ ರಂಜನೆಗಾಗಿ ಅದೆಂಥ ಮಾದಕ ಚೆಲು ಅದೆಂಥ ಧ್ವನಿ ಅದೆಂಥ ಸುಮಧುರವಾಣಿ ಜೊತೆಗೆ ಅದೆಷ್ಟು ಅದ್ಭುತ ಅಭಿನಯ ನಿಜಕ್ಕೂ ಆಕೆಯನ್ನು ಕಂಡಂಥ ಆಕೆಯನ್ನು ಪಡೆದಂಥ ಕನ್ನಡ ಚಿತ್ರರಂಗ ಧನ್ಯ ಜಯಂತಿ ಅವರಿಗೆ ನಮ್ಮದೊಂದು ನಮನ ಜಯಂತಿ ಅಂದಾಕ್ಷಣ ನೆನಪಾಗೋದು ಆ ಮುದ್ದಾದ ಮುಖ ಮತ್ತು ಅದ್ಭುತವಾದ ಅಭಿನಯ ನೆನಪಿರಲಿ ಜಯಂತಿ ಅವರ ವಿಶೇಷತೆ ಅಥವಾ ಅವರದ್ದೊಂದು ವಿಶಿಷ್ಟ ಚಾಪು ಎಲ್ಲಿದೆ ಅಂದರೆ ಅವರು ಯಾವತ್ತಿಗೂ ಇಂಥ ಪಾತ್ರಕ್ಕೇ ಜಯಂತಿ ಅಥವಾ ಜಯಂತಿ ಅಂದರೆ ಇದೇ ಪಾತ್ರ ಅನ್ನುವಂಥ ಆ ಬ್ರ್ಯಾಂಡ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅವರು ಆ ಚೌಕಟ್ಟಿಗೆ ತಮ್ಮನ್ನು ತಾವು ಒಡ್ಡಿಕೊಳ್ಳಲಿಲ್ಲ ಮಾತ್ರವಲ್ಲ ಒಂದು ಇಮೇಜ್ ಅಂತ ನಾವೇನು ಹೇಳ್ತೀವಿ ಆ ಬಗೆಯ ಇಮೇಜ್ನ ಯಾವ ಹಂಗೂ ಇಲ್ಲದೆ ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲ ಬಗೆಯ ಪಾತ್ರಗಳನ್ನು ಅವರು ನಿರ್ವಹಿಸಿದರು ಸಮರ್ಥವಾಗಿ ನಿರ್ವಹಿಸಿದರು ಕಪ್ಪು ಬಿಳುಪು ಕಾಲದಲ್ಲಿನ ಅರವತ್ತರ ದಶಕದ ಕೆಲ ಚಿತ್ರಗಳು ಕೆಲ ಪಾತ್ರಗಳು ತುಂಬ ಸವಾಲೆಸೆಯುವಂಥದ್ದು ಮತ್ತು ಆಗಿನ ಸಮಾಜದಲ್ಲಿ ಹೆಣ್ಣು ಅಂದರೆ ಮದುವೆ ಗೃಹಿಣಿ ಸಂಸಾರವಂತೆ ಈ ರೀತಿಯ ಒಂದು ಒಂದು ದೃಷ್ಟಿಕೋನ ಇದ್ದಂಥ ಈ ರೀತಿಯ ಚೌಕಟ್ಟಿನಲ್ಲಿ ಎಲ್ಲ ಸ್ತ್ರೀ ಪಾತ್ರಗಳು ಇದ್ದಂತಹ ಸಮಯದಲ್ಲಿ ಬೋಲ್ಡ್ ಅನಿಸುವಂಥ ಪಾತ್ರಗಳೆಲ್ಲವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದಂಥ ಅಪ್ರತಿಮ ಕಲಾವಿದೆ ಜಯಂತಿ ಅವರು ಬಹುಶಃ ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಮಿಸ್ ಲೀಲಾವತಿ ಚಿತ್ರ ಎಂ ಆರ್ ವಿಠಲ್ ನಿರ್ದೇಶನದ ಚಿತ್ರ ಇದು ಕೊರಟಿ ರಾವ್ ಅವರ ಕೃತಿ ಇದು ಮಿಸ್ ಲೀಲಾವತಿಯಲ್ಲಿ ನಾಯಕಿ ತುಂಬ ತುಂಬ ಅಂದರೆ ಆಧುನಿಕ ಮನೋಭಾವದ ಹೆಣ್ಣು ಮದುವೆ ಗಂಡ ಸಂಸಾರ ಮಕ್ಕಳು ಗೃಹಿಣಿ ಗೃಹ ಕೃತ್ಯ ಈ ಯಾವುದೇ ಚೌಕಟ್ಟು ಇಲ್ಲದಂಥ ಅಥವಾ ಚೌಕಟ್ಟು ಬಯಸದಂಥ ವಿದ್ಯಾವಂತ ಶ್ರೀಮಂತ ಹೆಣ್ಣುಮಗಳ ಪಾತ್ರವದು ಸಾಹುಕಾರ ಜಾನಕಿಯವರಿಗೆ ಈ ಪಾತ್ರ ಹೋಗಿತ್ತಂತೆ ಅವರು ಅಯ್ಯಯ್ಯೋ ಇವತ್ತಿನ ಕಾಲಕ್ಕೆ ಇದು ತುಂಬ ತುಂಬ ಬೋಲ್ಡ್ ಅನ್ನಿಸುವಂಥದ್ದು ಇಂಥ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ಇಮೇಜ್ ಏನಾಗುತ್ತೆ ಬೇಡ ಅಂತ ಹೇಳಿದ್ರಂತೆ ಆದರೆ ಜಯಂತಿಯವರು ಅಂಥ ಪಾತ್ರವನ್ನು ಒಪ್ಕೊಂಡ್ರು ಒಪ್ಕೊಂಡಿದ್ದು ಮಾತ್ರವಲ್ಲ ಅತ್ಯದ್ಭುತವಾಗಿ ಆ ಪಾತ್ರಕ್ಕೆ ಅವರು ನ್ಯಾಯವನ್ನು ಸಲ್ಲಿಸಿದ್ರು ಮಿಸ್ ಲೀಲಾವತಿ ದೊಡ್ಡ ದೊಡ್ಡ ಹೆಗ್ಗಳಿಕೆಯನ್ನು ಪಡೀತು ಮತ್ತು ಅದರಲ್ಲಿನ ಹಾಡುಗಳಂತೂ ಜಯಂತಿ ಕ್ಷಣ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಎರಡು ಜಡೆ ಹಾಕ್ಕೊಂಡು ಆ ನಾಯಕನೊಟ್ಟಿಗೆ ನದಿಯಲ್ಲಿ ದೋಣಿ ಮೇಲೆ ಹೋಗ್ತಾ ಇರುವಂತಹ ಆ ಸುಮಧುರ ಚಿತ್ರ ಸುಮಧುರ ಹಾಡು ಮತ್ತು ಅತ್ಯುತ್ತಮವಾದ ಆ ಚಿತ್ರ ಸುಂದರ ಚಿತ್ರ ನಮ್ಮ ಕಣ್ಮುಂದೆ ಬರುತ್ತೆ ಒಂದೇ ಎರಡೇ ಅವರು ನಿರ್ವಹಿಸಿದಂತಹ ಪಾತ್ರಗಳು ಅಪ್ರತಿಮ ಚೆಲುವೆ ಜಯಂತಿ ಅಭಿನಯ ಶಾರದೆ ಜಯಂತಿ ಕಲಾ ಸರಸ್ವತಿ ಜಯಂತಿ ಮಾದಕ ಚೆಲುವಿನ ಜಯಂತಿ ಎಂಥೆಂಥ ಪಾತ್ರಗಳಲ್ಲಿ ಆಕೆಯನ್ನು ಕಂಡಿದ್ದೇವೆ ಜೇಡರ ಬಲ್ಲೆ ಅನ್ನುವಂತಹ ಆ ಕಾಲದ ಚಿತ್ರದಲ್ಲಿಯೇ ಸ್ವಿಮ್ಮಿಂಗ್ ಸೂಟ್ ಅದನ್ನೂ ಸಹ ಸಾಧ್ಯ ಮಾಡಿಕೊಟ್ಟು ಪ್ರೇಕ್ಷಕರ ರಸಿಕರ ಎದೆಗೆ ಲಗ್ಗೆ ಹಾಕಿದಂಥ ಮಾದಕ ನಟಿಯೂ ಹೌದು ದೊರೆ ಭಗವಾನ್ ಹೇಳಿದ್ರಂತೆ ಬಾಂಡ್ ಚಿತ್ರ ಸ್ವಲ್ಪ ಸಿಂಗಲ್ ಪೀಸ್ ಹಾಕಬೇಕು ಅಂತ ಆರಂಭದಲ್ಲಿ ಜಯಂತಿ ಅವರು ಒಪ್ಪಲಿಲ್ಲ ಆ ನಂತರ ಆ ಸವಾಲನ್ನು ಸ್ವೀಕರಿಸಿದ್ರು ಚಿಕ್ಕ ಪಾತ್ರ ದೊಡ್ಡ ಪಾತ್ರ ನಾಯಕಿಯೇ ಆಗಬೇಕು ಇದು ಯಾವುದು ಇದ್ಯಾವುದರ ಕಡೆಗೂ ಆಕೆ ಗಮನ ಹರಿಸಲಿಲ್ಲ ಕಸ್ತೂರಿ ನಿವಾಸ ಬಹುಶಃ ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಮೂಲತಃ ಕಸ್ತೂರಿ ನಿವಾಸ ನಾಯಕ ಪ್ರಧಾನ ಚಿತ್ರ ನಾಯಕಿ ಅನ್ನಿಸ್ಕೊಂಡಾಕೆ ಅಥವಾ ಪ್ರಮುಖ ಸ್ತ್ರೀ ಪಾತ್ರ ಏನು ಜಯಂತಿ ಅವರ ಪಾತ್ರ ಇದೆ ಅದು ತುಂಬ ಸ್ವಲ್ಪ ಪ್ರಮಾಣದಲ್ಲಿ ಬರುವಂಥದ್ದು ಅಥವಾ ತುಂಬ ದೊಡ್ಡ ಮೈಲೇಜ್ ಅಂತ ನಾವೇನು ಹೇಳ್ತೀವಿ ಈ ಚಿತ್ರದುದ್ದಕ್ಕೂ ಇರುವಂಥದ್ದೇನಲ್ಲ ಆದರೆ ಅದಷ್ಟನ್ನೇ ಜಯಂತಿಯವರು ಅದು ಎಷ್ಟು ಸೊಗಸಾಗಿ ನಿರ್ವಹಿಸಿದ್ದಾರೆ ಬಹುಶಃ ಇನ್ನೂ ಒಂದು ಅತ್ಯುತ್ತಮ ಉದಾಹರಣೆ ಕೊಡಬಹುದಾದರೆ ಓಬವ್ವನನ್ನು ಮರೀಲಿಕ್ಕೆ ಸಾಧ್ಯವೇ ಆ ಪುಟ್ಟ ಪಾತ್ರಕ್ಕೂ ನಿರ್ದೇಶಕರು ಎಷ್ಟು ನ್ಯಾಯ ಸಲ್ಲಿಸಿದ್ದಾರೋ ಅಷ್ಟೇ ನ್ಯಾಯವನ್ನು ಸಲ್ಲಿಸಿ ಇವತ್ತಿಗೂ ಜಯಂತಿ ಅಂದರೆ ಓಬವ್ವ ಅನ್ನುವ ಹಾಗೆ ಚಿತ್ರ ಪ್ರೇಮಿಗಳು ನೆನಪಿಸ್ಕೊಳ್ಬೇಕು ಆ ಪರಿಯ ನಟನೆಯನ್ನು ಅವರು ಸಾಧ್ಯ ಮಾಡಿಕೊಟ್ರು ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಆರು ಜಯಂತಿ ಮುದ್ದು ಮಗುವಿನ ಜನನ ಆಗ ಹೆಸರು ಜಯಂತಿಯಲ್ಲ ಕಮಲ ಕುಮಾರಿ ತಂದೆ ಬಾಲಸುಬ್ರಹ್ಮಣ್ಯ ತಾಯಿ ಸಂತಾನಲಕ್ಷ್ಮಿ ತಂದೆ ಚೆನ್ನಾಗಿ ಓದಿರುವಂಥವರು ಆಂಗ್ಲ ಭಾಷೆ ಉಪನ್ಯಾಸಕರು ತಾಯಿ ಭರತನಾಟ್ಯ ಕಲಾವಿದೆ ತಂದೆಗೆ ಮಗಳು ಡಾಕ್ಟರ್ ಆಗಬೇಕು ಅಂತ ಆಸೆ ತಾಯಿಗೆ ಮಗಳು ಡಾನ್ಸರ್ ಆಗಬೇಕು ಅಂತ ಆಸೆ ಮುಂದೆ ತಂದೆ ತಾಯಿ ಒಟ್ಟಿಗೆ ಇರುವಂತಹ ಪ್ರಸಂಗ ಬರಲಿಲ್ಲ ತಾಯಿಯ ಜೊತೆ ಜಯಂತಿಯವರು ಉಳ್ಕೊಂಡ್ರು ಹೈದರಾಬಾದ್ಗೆ ತೆರಳಿದ್ರು ತಾಯಿ ಸಹಜವಾಗಿ ತಮ್ಮ ಆಸೆಯನ್ನು ಮಗಳಲ್ಲಿ ಕಂಡರು ಭರತನಾಟ್ಯವನ್ನು ಆಕೆಗೆ ಕಲಿಸೋದಕ್ಕೆ ಶುರು ಮಾಡಿದ್ರು ತಮಿಳು ತೆಲುಗು ದಿಗ್ಗಜ ನಟರ ಜೊತೆ ನಾಯಕಿಯಾಗಿ ಪಾತ್ರವಹಿಸುವಂತಹ ಅವಕಾಶ ಜೇನುಗೂಡು ಚಿತ್ರದಿಂದ ಕನ್ನಡ ಕಲಾ ಲೋಕಕ್ಕೂ ಅವರು ಕಾಲಿಟ್ಟರು ಮುಂದೆ ಅವರ ಅದ್ಭುತ ಅಭಿನಯ ಪ್ರತಿಭೆ ಹೆಚ್ಚಾಗಿ ಹೊರಹೊಮ್ಮಿದ್ದು ಚಂದವಳ್ಳಿ ತೋಟ ಅನ್ನುವಂಥ ಚಿತ್ರದಲ್ಲಿ ಚಂದವಳ್ಳಿಯ ತೋಟ ತರಾಸು ಅವರ ಕಾದಂಬರಿ ಆಧಾರಿತ ಚಿತ್ರ ಆಗಲೇ ಅದು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿತು ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಚಿತ್ರ ಅಲ್ಲಿಂದ ಮುಂದಕ್ಕೆ ಜಯಂತಿ ಅವರದ್ದು ಈ ಯಶೋಗಾಥೆ ಅಂದರೆ ಯಶಸ್ಸಿನ ಮೆಟ್ಟಲನ್ನು ಏರ್ತಾ ಬಂದರು ನೋಡಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಹತ್ತೊಂಬತ್ತು ಚಿತ್ರಗಳು ಬಿಡುಗಡೆ ಆಯ್ತಂತೆ ಅದರಲ್ಲಿ ಆರು ಚಿತ್ರಗಳು ಜಯಂತಿ ಅವರದ್ದು ಅರವತ್ತೈದರಲ್ಲಿ ಆರಿನ ಸಂಖ್ಯೆ ಒಂಬತ್ತಾಯಿತು ಹಾಗೆ ಮುಂದೆ ಹತ್ತು ಹನ್ನೊಂದು ಅಷ್ಟೊಂದು ನಾಯಕಿ ಅಂದರೆ ಜಯಂತಿಯವರು ನಾಯಕಿಯಾಗಿರುವಂಥ ಅಷ್ಟೆಷ್ಟೊಂದು ಚಿತ್ರಗಳು ಬಿಡುಗಡೆ ಆಗ್ತಿತ್ವಂತೆ ಮಾತ್ರವಲ್ಲ ತಮಿಳಿಗೂ ತೆಲುಗಿಗೂ ಹೋದರೂ ಅಲ್ಲೂ ಅದ್ಭುತವಾದ ಪಾತ್ರಗಳನ್ನು ನಿರ್ವಹಿಸಿದರು ಹಿಂದಿಗೂ ಸಹ ಅವರು ಲಗ್ಗೆ ಇಟ್ಟರು ಆಹಾ ಒಂದೊಂದು ಪಾತ್ರ ಒಂದೊಂದು ಪಾತ್ರ ಚಿತ್ರಣ ಅಲ್ಲಿ ಆಕೆಯ ಚೆಲುವು ಆಕೆಯ ಸಹಜಾಭಿನಯ ಅದಕ್ಕೆ ಒಂದಲ್ಲ ಎರಡಲ್ಲ ನಾಲ್ಕು ಮತ್ತು ಎರಡು ಅರ್ಥಾತ್ ಆರು ರಾಜ್ಯ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡವರು ಜಯಂತಿ ಎಡಕಲ್ಲು ಗುಡ್ಡದ ಮೇಲೆ ಮನಸ್ಸಿನಂತೆ ಮಾಂಗಲ್ಯ ಧರ್ಮದಾರಿ ತಪ್ಪಿತು ಮಸಣದ ಹೂ ಈ ನಾಲ್ಕು ಚಿತ್ರಗಳಿಗೆ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಪಡೆದರೆ ಆನಂದ್ ಮತ್ತು ಟುವಿ ಟುವಿ ಚಿತ್ರಗಳಿಗೆ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರದಿಂದ ಪಡ್ಕೊಂಡ್ರು ಅಭಿನಯ ಶಾರದೆ ಜಯಂತಿ ಇನ್ನು ಸಾಕ್ಷಾತ್ ಕಲಾ ಶಾರದೆ ನೀವು ಅಂತ ಅಣ್ಣಾವರು ಜಯಂತಿ ಅವರನ್ನ ಕುರಿತಾಗೆ ಹೇಳ್ತಿದ್ರಂತೆ ಮತ್ತು ಜಯಂತಿ ಅಮ್ಮ ಅವರು ಯಾವ ಮಟ್ಟದಲ್ಲಿ ತಮ್ಮನ್ನು ತಾವು ಕ್ಯಾಮ್ರಾಗೆ ಸಿನಿಮಾಗೆ ಕಲಾ ಲೋಕಕ್ಕೆ ತೊಡಗಿಸ್ಕೊಂಡಿದ್ರು ಅಂದರೆ ಮುಂಚಿನಿಂದ ಅವರಿಗಿದ್ದಂಥ ಒಂದು ಅತ್ಯುತ್ತಮ ಅಭ್ಯಾಸಗಳಲ್ಲಿ ಒಂದು ಸೆಟ್ಗೆ ಚಿತ್ರೀಕರಣಕ್ಕೆ ಹೋದಾಗ ಯಾರ್ಯಾರು ಹಿರಿಯರಿದ್ದಾರೋ ಅವರು ಎಲ್ಲರಿಗೂ ಪಾದ ಮುಟ್ಟಿ ನಮಸ್ಕರಿಸುವಂಥದ್ದು ಅಣ್ಣಾವರಿಗಂತೂ ಜಯಂತಿ ಅವರ ಈ ಗುಣ ತುಂಬ ತುಂಬ ಹಿಡಿಸಿತ್ತಂತೆ ಅಣ್ಣ ಅವರ ಜೊತೆ ಅತಿ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಂತಹ ನಾಯಕಿ ಅಂದರೆ ಅದು ಜಯಂತಿ ಅವರು ಮತ್ತು ಅಪ್ಪಾಜಿಯವರನ್ನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ರಾಜ್ ಅನ್ನುವ ಹಾಗೆ ಅವರನ್ನು ಸಂಬೋಧಿಸಿ ಕೂಗ್ತಿದ್ದು ಜಯಂತಿ ಅವರು ಮಾತ್ರ ಅಂದರೆ ಎಲ್ಲರೊಟ್ಟಿಗೆ ಅಂತಹ ಒಳ್ಳೆಯ ಬಾಂಧವ್ಯ ಅದಕ್ಕೆ ಬಹುಶಃ ಮುಖ್ಯವಾದ ಕಾರಣ ಅವರ ಮುಖದಲ್ಲಿ ಯಾವತ್ತಿಗೂ ಇರ್ತಿದ್ದಂಥ ನಿಷ್ಕಲ್ಮಶವಾದ ನಗು ಮುಗ್ಧ ಮಗುವಿನಂಥ ಮನಸ್ಸು ಯಾರನ್ನು ಯಾವತ್ತೇ ಹೇಗೆ ಭೇಟಿಯಾಗಲಿ ಅಪ್ಪಿಕೊಂಡು ಮುದ್ದಾಡಿ ಉಭಯ ಕುಶಲೋಪರಿಯನ್ನು ಸಾಧ್ಯ ಮಾಡಿಕೊಟ್ಟು ಮತ್ತು ಎಲ್ಲ ರೀತಿಯ ಉಪಚಾರವನ್ನು ಮಾಡಿ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಚಾಮುಂಡೇಶ್ವರಿ ಕೃಪೆ ಇರಲಿ ಅಂತ ಆಕೆ ಹೇಳ್ತಿದ್ದ ಪರಿ ಆತ್ಮೀಯತೆ ತೋರ್ತಿದ್ದಂಥ ರೀತಿ ನಿಜಕ್ಕೂ ಯಾರೂ ಮರೆಯಲ್ಲ ದಿಗ್ಗಜ ಕಲಾವಿದಿಯಾಗಿ ರೂಪುಗೊಂಡಂತಹ ಜಯಂತಿಯವರು ನಿರ್ಮಾಪಕಿಯೂ ಆದರು ನಿರ್ದೇಶಕಿಯೂ ಆದರು ವಿಜಯ್ ಅನ್ನುವಂಥ ಚಿತ್ರವನ್ನು ನಿರ್ಮಾಣ ನಿರ್ದೇಶನ ಮಾಡಿದ್ರು ಮುಂದೆ ಏನು ಸ್ವಾಮಿ ಅಳಿ ಅಂದರೆ ಅನ್ನುವಂತಹ ಚಿತ್ರವನ್ನು ಸಹ ನಿರ್ಮಾಣ ಮಾಡಿದ್ರು ರಾಜಕೀಯದಲ್ಲೂ ಒಂದು ಕೈ ನೋಡೋಣ ಅಂತ ಹೇಳ್ತಾರಲ್ಲ ಆ ರೀತಿ ರಾಜಕೀಯ ರಂಗದಲ್ಲೂ ಒಂದು ಹೆಜ್ಜೆ ಇಟ್ಟು ನೋಡಿದ್ರು ರಾಮಕೃಷ್ಣ ಹೆಗ್ಗಡೆ ಅವರು ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಲೋಕಶಕ್ತಿ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿಯೂ ಸಹ ಅಲ್ಲಿ ಏನಾದೀತು ಅನ್ನುವಂಥ ಒಂದು ಪರೀಕ್ಷೆಗೆ ತಮ್ಮನ್ನು ತಾವು ಒಡ್ಡಿಕೊಂಡರು ಜಯಂತಿಯವರು ಬಹುಶಃ ಅಲ್ಲಿನ ದುರದೃಷ್ಟ ಮತ್ತು ಕನ್ನಡ ಚಿತ್ರರಂಗದ ಅದೃಷ್ಟ ಅವರು ಅಲ್ಲಿ ಹೆಚ್ಚಿಗೆ ಯಶಸ್ಸನ್ನು ಕಾಣಲಿಲ್ಲ ಮರಳಿ ಕಲಾ ಲೋಕದತ್ತ ಅವರು ಕಣ್ಣಾಡಿಸಿದ್ರು ಒಟ್ಟಾರೆ ಜಯಂತಿ ತಮ್ಮ ಅಭಿನಯ ತಮ್ಮ ಚೆಲುವು ತಮ್ಮ ಆ ಮುಗ್ಧತೆ ತಮ್ಮ ಆ ಕಲಾವಂತಿಕೆಯಿಂದ ಕನ್ನಡ ಸಿನಿ ಲೋಕವನ್ನು ಬಹು ಎತ್ತರಕ್ಕೆ ಕರೆದೊಯ್ದರು ಮಾತ್ರವಲ್ಲ ಕನ್ನಡದ ಸಿರಿಯನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸಿದರು ಜಯಂತಿ ಇನ್ನಿಲ್ಲ ಇದು ಲೌಕಿಕ ಸತ್ಯ ಆದರೆ ನೆನ್ಪಿಡಿ ಕಲಾವಿದರಿಗೆ ಸಾವಿಲ್ಲ ಇವತ್ತಿಗೂ ಜಯಂತಿ ಅನ್ನುವಂಥ ಚೆಲುವು ಜಯಂತಿ ಅನ್ನುವಂಥ ಆ ಅಭಿನಯ ಅದನ್ನು ನೋಡಬೇಕು ಅಂದರೆ ತಕ್ಷಣ ಪರದೆ ಮೇಲೆ ಕಣ್ಣಾಡಿಸಿದ್ರೆ ಸಾಕು ಅನೇಕ ಅನೇಕ ಚಿತ್ರಗಳು ಪಾತ್ರಗಳು ವಿಜೃಂಭಿಸ್ತವೆ ಆ ಮುಖ್ಯನ ಮತ್ತೊಮ್ಮೆ ಜಯಂತಿ ಅವರನ್ನು ನಾವು ಕಾಣಬಹುದಾಗಿದೆ ಕಾರಣ ಜಯಂತಿ ಅಂಥವರು ಅಂಥ ಕಲಾವಿದೆ ಅಂಥ ಪಾತ್ರಗಳು ನಿತ್ಯ ನಿರಂತರ ಅವರಿಗೆ ನಮ್ಮದೊಂದು ನಮನ